ಮಾಡ್ತಾ ಇದೆ. ಈಶ್ವರಪ್ಪನವ್ರು ರಾಜೀನಾಮೆ ಕೊಡ್ಲಾರ್ದಂಗ ಮೋಸ ಮಾಡ್ತಾ ಇದ್ರೆ, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇಲ್ಲ, ಒಂದು ಕೋಟಿ ಪರಿಹಾರ ಕೊಡ್ಬೇಕಂತ ಆಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ. ಯಾರೂ ಕೂಡ ಯಾವುದೇ ಕಾಂಟ್ಯಾಕ್ಟ್ ಇರ್ಬೋದು, ಈ ನಾಡಿನ ಜನತೆ ಯಾರೂ ಆತ್ಮಹತ್ಯೆಗೆ ಹೋಗ್ಬಾರ್ದು. ಇವತ್ತು ಆತ್ಮಹತ್ಯೆಯನ್ನು ಸಮಗ್ರವಾಗಿ ತನಿಖೆ ಮಾಡಬೇಕನ್ನುವಂಥದ್ದು ಎಲ್ಲ ಜನತೆಯ ಅಭಿಪ್ರಾಯ ಕೂಡ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ವರಿಷ್ಠರು ಅದನ್ನು ಸರಿಯಾದ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ನಿರ್ಧಾರವನ್ನು ಕೂಡ ಮಾಡ್ತಾರೆ. ಇಲ್ಲೇ ಟೆಕ್ಸ್ಟೈಲ್ ಪಾರ್ಕ್ಗೆ ನನಗೆ ಯಾವ್ದಾರ ಪ್ರಪೋಸಲ್ ಬಂದರೆ ಖಂಡಿತವಾಗಿ ನಾನು ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಈಗಾಗಲೇ ಜವಳಿ ಪಾರ್ಕನ್ನು ಕೂಡ ನಾನು ರಾಯಚೂರು ಜಿಲ್ಲೆಗೆ ಕೊಡ್ತೇನೆ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದೇನೆ. ಅದಕ್ಕೂ ಕೂಡ ಸರಿಯಾದ ದಾಖಲೆಗಳನ್ನು ಕೊಟ್ಟರೆ ಬಹುಬೇಗನೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ನಮ್ಮ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ತಮ್ಮೆಲ್ಲರ ಒಂದು ಭಾಳ ದಿವಸದ ಕನಸಿದೆ, ಈ ಭಾಗಕ್ಕೆ ಒಂದು ಉದ್ಯೋಗ ಸಿಗಬೇಕಂತೇಳಿ ಅದನ್ನು ನಾನು ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಿನ್ನೆ ಎರಡು ಜಾಗೆಯನ್ನು ನಾನು ನೋಡಿದ್ದೇನೆ, ಇನ್ನೂ ಒಂದು ಮೂರ್ನಾಲ್ಕು ಜಾಗೆಯನ್ನು ಟೆಕ್ಸ್ಟೈಲಿಗೆ ಸಂಬಂಧಪಟ್ಟಂಥ ಅಸೋಸಿಯೇಷನ್ದವರು ಮತ್ತು ನಮ್ಮ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ದವರು ಮತ್ತು ನಮ್ಮ ರೆವಿನ್ಯೂ ಇಲಾಖೆಯ DC ಸಮ್ಮುಖದಲ್ಲಿ ಜನಪ್ರತಿನಿಧಿಗಳ ಒಟ್ಟಾಗಿ ಒಂದು ಮೂರು ಜಾಗೆಯನ್ನು ಗುರುತಿಸಿಕೊಡ್ರಿ, ಅದರಾಗ ಒಂದನ್ನು ನಾನು ಅಂತಿಮ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಭಾಳ ದಿವಸದ ಹಿಂದಿನ ಬೇಡಿಕೆಯನ್ನು ಮೂರು ದಿವಸಗಳ ಹಿಂದೆ ಬಂದಾಗ ರಾಯಚೂರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದೆ ನಾನು. ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆದುಕೊಂಡಿದ್ದೇವೆ ನಾವು. ಅದರ ಜೊತೆ ಇವತ್ತು ಜವಳಿ ಪಾರ್ಕಿಗೆ ಪ್ರಸ್ತಾವನೆ ಕೊಟ್ಟು ಅದನ್ನು ಕೂಡ ಕೊಡ್ತೇವೆ. ಒಂದೊಂದಾಗಿ ಇವತ್ತು ಏನೇನು ಹಿಂದೆ ಆಗದ ಕೆಲಸವನ್ನು ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಏಮ್ಸ್ ಬಗ್ಗೆ ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ಭಾಗದ ಜನರ ಮನಸ್ಥಿತಿಯನ್ನು ಅವ್ರಿಗೆ ಮನವರಿಕೆ ಮಾಡಿ ಅದಕ್ಕೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ.